ನಾನಿವತ್ತಿರೋದು ಸಕಲೇಶ್ಪುರದ ನಮ್ಮ ಅಂಬೇಡ್ಕರ್ ಭವನದ ಮುಂಭಾಗದಲ್ಲಿ ಇರ್ತೀನಿ. ಇವತ್ತು ಇಲ್ಲಿ ಕಾಣ ಸಿಗ್ತದೆ ಸ್ನೇಹಿತರೆ, ನಮಗೆ ಲೈವ್ ಅಲ್ಲಿ ವಿಡಿಯೋನ ತೋರಿಸಿ ಈ ಕುರಿಗಳನ್ನು ತೋರಿಸ್ತೀನಿ. ತಾವು ನೋಡಬಹುದು, ನೋಡಿ, ಹಂಗೆ ನೋಡ್ಕೊ ಬನ್ನಿ ಇತ್ತಲಾಗ ಒಂದ್ ಸ್ವಲ್ಪ ನೋಡಿ. ಇದು ಉದ್ದ ಬಾಲದ ಕುರಿಗಳು. ಇದು ನಾನು ಇಷ್ಟಿದ್ರೆ ಸಕಲೇಶ್ಪುರದಲ್ಲಿ ನೋಡಿರ್ಲಿಲ್ಲ. ಇದು ಇದ್ರ ಬಗ್ಗೆನೂ ನನಗೆ ಸ್ವಲ್ಪನೂ ಅರಿವಿರಲಿಲ್ಲ. ನಾನು ಈ ಟಿವಿ ಮಾಧ್ಯಮಗಳನ್ನೆಲ್ಲ ನೋಡಿದಾಗ ನಾನು ಸಹ ವಾಸ್ತವತೆ ಇದಿರ್ಬೋದೇನೋ, ಸತ್ಯ ಇರ್ಬೋದೇನೋ ಅನ್ಕೊಂಡಿದ್ದೆ. ಆದ್ರೆ ಈ ಉದ್ದ ಬಾಲದ ಕುರಿಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಎಷ್ಟು ಉದ್ದ ಇದೆ ಈ ಕುರಿಯ ಬಾಲ ಅನ್ನೋದನ್ನ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇದು ಬೇರೆ ಇನ್ನೆಲ್ಲೂ ಅಲ್ಲ, ನಾನು ಯಾವುದೇ ಗುಜರಾತಿಗೆ ಹೋಗಿಲ್ಲ, ನಾನು ಇನ್ಯಾವುದೋ ಬೇರೆ ದೇಶಕ್ಕೆ ಹೋಗಿಲ್ಲ. ನಮ್ಮ ಸಕಲೇಶ್ಪುರದಲ್ಲಿ ನಿಮಗೆ ಕಾಣ ಸಿಗ್ತಾ ಇರುವಂತಹ ಕುರಿಗಳು ತಾವು ನೋಡಬಹುದು. ಒಂದು ಕುರಿಯ ಬಾಲ ಸುಮಾರು ಒಂದು ಅರ್ಧ ಅಡಿ ಒಂದಡಿ ಇದೆ. ಇನ್ನೊಂದು ಕುರಿಯ ಬಾಲ ನೋಡಿ ತೋರಿಸ್ತೀನಿ ಬನ್ನಿ, ಸುಮಾರು ಎರಡು ಅಡಿಗಿಂತಲೂ ಹೆಚ್ಚಿರ್ತದೆ ಇಲ್ಲಿ ಕಾಣ ಸಿಗ್ತದೆ. ನೋಡಿ ಸ್ನೇಹಿತರೆ, ಇದು ಯಾವುದೇ ತರಹದ ಡೂಪ್ಲಿಕೇಟ್ ಅಲ್ಲ, ಇದು ಒರಿಜಿನಲ್. ಇವತ್ತು ಈ ವಿಡಿಯೋ ಮಾಡ್ತಾ ಇರ್ತಂತ ಉದ್ದೇಶನೇ ಮುಂದಿನ ದಿನಗಳಲ್ಲಿ ನಮ್ಮ ಸಕಲೇಶ್ಪುರದಲ್ಲೂ ಸಹ ಈ ಕುರಿಯ ವಿಚಾರವಾಗಿ ಏನಾದ್ರೂ ಒಂದು ಆತಂಕ ಮೂಡುವಂತಹ ವಿಚಾರ ಬರಬಹುದು ಅನ್ನೋ ಉದ್ದೇಶಕ್ಕೆ ಇವತ್ತು ನಿಮಗೆ ಈ ಕುರಿಗಳನ್ನ ನಾನು ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಯಾರೇ ಗ್ರಾಹಕರಾದ್ರೂ ಸಹ ಕುರಿ ಮಟನ್ ತಗೊಳ್ಳಿಕ್ಕೆ ಹೋದಾಗ ಉದ್ದ ಬಾಲ ಇತ್ತು ಅಂದ್ರೆ ಅದು ಬೇರೆ ಜಾತಿಯ ಮಾಂಸ ಇರಬಹುದು ಅಥವಾ ಬೇರೆ ಯಾವುದೋ ಪ್ರಾಣಿಯ ಮಾಂಸ ಇರಬಹುದು ಅಂತ ತಿಳಿಲಿಕ್ಕಿಂತ ಮುಂಚೆ ಸಕಲೇಶ್ಪುರದಲ್ಲಿ ಇವತ್ತು ಉದ್ದ ಬಾಲದ ಕುರಿಗಳು ಬಂದಿರ್ತದೆ. ವಿಶೇಷ ಅದು, ಯಾಕಂದ್ರೆ ನಾನಂತೂ ನೋಡಿರಲಿಲ್ಲ. ಅದರಲ್ಲೂ ಸಕಲೇಶ್ಪುರಕ್ಕೆ ಈ ಉದ್ದ ಬಾಲದ ಕುರಿಗಳು ಸಕಲೇಶ್ಪುರದಲ್ಲೂ ಇದೆ ಅನ್ನೋದನ್ನ ನಾನು ಎಲ್ಲೂ ಸಹ ನೋಡಿರಲಿಲ್ಲ. ಹಾಗಾಗಿ ಉದ್ದ ಬಾಲದ ಕುರಿಗಳನ್ನು ನಾನು ತೋರಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ. ಯಾಕೆಂದ್ರೆ ಇದು ಮಟನ್ ಶಾಪ್ಗೆ ಹೋಗೋದು, ಅಲ್ಲಿ ನಿಮಗೆ ಇದು ಖರೀದಿಗೆ ಸಿಗ್ತದೆ. ಆದ ಕಾರಣ ಇದೇನಾದ್ರೂ ಬಾಲ ಉದ್ದ ಇದೆ, ಇದು ಬೇರೆ ಪ್ರಾಣಿ ಅಂತ ಹೇಳಿ ಭಾವಿಸೋಕೆ ಹೋಗಬೇಡಿ. ಈ ತರಹದ ಕುರಿಗಳು ಸಹ ಇರ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನೊಮ್ಮೆ ನಿಮಗೆ ಈ ಕುರಿಗಳನ್ನ ನಾನು ಹತ್ತಿರದಿಂದ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಇದು ಕುರಿ